ಗಾಳಿಪಟ ಟೂ ಚಿತ್ರ ನನಗೆ ಹೇಳ್ತು ತಂಡ ಇದ ವೆರಿ ಹ್ಯಾಪಿ, ಬಹಳ ಹೆಮ್ಮೆ ಅನ್ನಿಸ್ತು ಅವರು ನಮ್ಮ ಚಿತ್ರ ತಂಡಕ್ಕೆ ಈ ಸ್ಪೆಷಲ್ ಪಾತ್ರವನ್ನು ನಮಗಾಗಿ ನಿರ್ವಹಿಸ್ಕೊಟ್ಟಿದ್ದಕ್ಕೆ ಅಂತ. ನಾವು ಮಾತಾಡ್ತಿರೋದು ಪ್ರಣಯರಾಜ ಶ್ರೀನಾಥ್ ಸರ್ ಅವ್ರ ಬಗ್ಗೆ. ಸರ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಶೋನೇ ತುಂಬಾ ಚಿಕ್ಕದಾಗಿ ಇಟ್ಟಿರಿ ಅಂತನಾ? ಆದ್ರೆ ತುಂಬಾ ಜನ ಮಾತಾಡ್ಬೇಕಾಗಿದೆ ಸರ್, ಆ ಸಕ್ಸಸ್ ಆಗಿದೆ, ಸೊ ಸ್ವಲ್ಪ ಹೇಳಬೇಕಂತ. ಓಕೆ, ಸೊ ಶ್ರೀನಾಥ್ ಸರ್, ನಿಮ್ಮ ಈ ಸಿನಿಮಾದ ಈ ಪಾತ್ರ ಒಂದು ಬಹಳ ಸ್ಪೆಷಲ್ ಆಗಿರುವಂತಹ ಪಾತ್ರ. ನಿಜವಾಗ್ಲು ಎರಡು ಮಾಸ ಹೇಳಲೇಬೇಕು. ಚಿತ್ರರಂಗಕ್ಕೆ ಯೋಗರಾಜ್ ಭಟ್ ಅಂತ ಒಬ್ಬರು ನಿರ್ದೇಶಕರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅಂದಾಗ ಓಕೆ ಏನೋ ಮಾಡ್ತಾರೆ ಅಂತ. ಅವ್ರ ಪಿಕ್ಚರ್ ನೋಡಿ ತುಂಬ ಚೆನ್ನಾಗಿದ್ದಾಗ ಚೆನ್ನಾಗಿ ಮಾಡ್ತಾರೆ ಇವರು ಡೈರೆಕ್ಷನ್ನು, ಯಾವಾಗ ನಮಗೊಂದು ಆಪರ್ಚುನಿಟಿ ಬರ್ಬೋದು ಅಂತ ಕಾಯ್ಕೊಂಡೇ ಕೂತಿದ್ದೆ. 10 ವರ್ಷ ಕಾದೆ ಕೇಳಬೇಕು, ಕೇಳಕ್ಕೆ ನಾಚಿಕೆ, ಯಾಕಂದರೆ ಹೇಳಿದಲ್ಲ ಹೆವಿ ವಯಸ್ಸಾಗಿದೆ ಎಲ್ಲ ಹೇಳಿದಲ್ಲ ತೂಕ ಇದೆ ಅಂತ. ಅದಕ್ಕೆ ನಾನು ತೂಕ ಅದು. ಆದರೆ ಗಾಳಿಪಟ ಟೂ ಜೀವನದಲ್ಲಿ ಗಾಳಿಪಟ ಹಾರಿದಾಗ ಎಷ್ಟು ಆನಂದ ಸಂತೋಷ ಸಿಗುತ್ತೆ, ಮಕ್ಕಳಾಗಲಿ ಮಧ್ಯವಯಸ್ಕರಾಗಲಿ ಮುದುಕರಾಗಲಿ ಎಲ್ಲರೂ ಎಷ್ಟು ಸಂತೋಷ ಪಡ್ತಾರೆ, ಅಷ್ಟೇ ಸಂತೋಷ ಈ ಸಿನಿಮಾ ನೋಡಿದಾಗ ಆಗಿದೆ ಪ್ರತಿಯೊಬ್ಬರಿಗೂ. ನನಗೇನಪ್ಪ ಸಂತೋಷ ಅಂದರೆ ಇದರಲ್ಲಿ ಭಟ್ರು ನನ್ನ ಕರೆಸಿ ಆ ಪ್ರಿನ್ಸಿಪಾಲ್ ರೋಲ್ ಮಾಡಿಸಿದ್ರು. ಅವ್ರು ಮಾಡಿಸುವಾಗಲೇ ಅವ್ರ ಮನಸ್ಸಲ್ಲಿ ಏನಿದೆ, ಅವರ ಕತೆ ಹೇಳುವಾಗ ಆ ಸೀನ್ ಹೇಳುವಾಗಲೇ ಅರ್ಥವಾಯಿತು. ಅವ್ರಿಗೆ ಏನು ಬೇಕು ಅನ್ನೋದು ಅವ್ರನ್ನೇ ನೋಡ್ತಾ ಇದ್ದಾಗ ಗೊತ್ತಾಯಿತು. ಆ ಕೆಲಸಗಳು ಮಾಡೋದನ್ನು ನೋಡ್ತಾ ಇದ್ದೆ, ಅಲ್ಲೂ ಅವರು ಯಾವ ಇದನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಅವರಿಗೆ ಅವ್ರ ಮನಸ್ಸಿಗೆ ಒಪ್ಪುವಾಗೆ ನಾನು ಆ್ಯಕ್ಟ್ ಮಾಡಬೇಕು. ಮೊದಲನೇ ಶಾಟ್ ಇದ್ದಾಗ ಅನಂತ ಜೊತೆನೇ ಇದ್ದು ನಾವು ಭಾಳ ವರ್ಷ ಆಗೋಯ್ತು. ಅನಂತು ನಾನು ಒಟ್ಟಿಗೆ ಸಿನಿಮಾಲಿ ಒಂದೇ ಸೀನ್ಲಿ ಬರೋದು, ಅನಂತ ತುಂಬ ಸಂತೋಷ ಆಗೋಗಿದೆ ನನಗೆ ಆ ಆಪರ್ಚುನಿಟಿ ಯೋಗರಾಜ್ ಕೊಟ್ಟಲ್ಲ. ಆವಾಗ ಮೊದಲನೇ ಶಾಟ್ ಮಾಡಿದಾಗ ಸುಮ್ಮನೆ ಅವ್ರು ನೋಡ್ತಾ ಇದ್ದೆ ಅಷ್ಟೇ ಅಂದರು. ನನಗೆ ಆ ಅಂದಿದ್ದ ರೀತಿಯಲ್ಲಿ ನನ್ನ ಗುರುಗಳ ಜ್ಞಾಪಕ ಬಂದರು. ಗುರುಗಳ ಪ್ರತಿರೂಪ ಇವರು ಇದ್ದರು, ಅವರು ಹಾಗೆ ಅಂತಾ ಇದ್ದರು, ಇವರು ಹಾಗೆ ಇದ್ದರು. ಯೋಗರಾಜ್ ಭಟ್ರೆ ಆ ಸೀನು ಭಾಳ ಒಂದು ಎಷ್ಟು ನ್ಯಾಚುರಲ್ ಆಗಿತ್ತು ಅಂದರೆ 1957 ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ ಓದುವಾಗ ಜಿ ಕೆ ನಾಗರಾಜನ್ ಅಂತ ಒಬ್ಬರು ಮೇಷ್ಟ್ರು ಇದ್ದರು. ಅವರು ಕ್ಲಾಸಲ್ಲಿ ನಡೆಸ್ಕೋತಾ ಇದ್ದಿದ್ದ ರೀತಿ, ಅವ್ರು ಮಾತಾಡ್ತಿದ್ದ ರೀತಿ ಇವೆಲ್ಲ ಅನಂತಲ್ಲಿ ನಾನು ನೋಡಿದೆ. ಅದು ನನಗೆ ಆ ಕಾಲ ಜ್ಞಾಪಕ ಬಂತು, ಅಷ್ಟು ಚೆನ್ನಾಗಿ ನೀವು ತೊಗೊಂಬಂದ್ರಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಹುಡುಗರೇ ಗಣೇಶ್ ಆಗಲಿ ಪವನ್ ಆಗಲಿ ದಿಗಂತ್ ಆಗಲಿ ಹುಡುಗಿಯರು ನನ್ನ ಮಕ್ಕಳು ಎಲ್ಲರೂ ಪಾಪ ನನ್ನ ಮಕ್ಕಳು ಚೆನ್ನಾಗಿದೆ ಎಲ್ಲರೂ ಎಷ್ಟು ಚೆನ್ನಾಗಿ ಅಲ್ಲಿ ಹೊಂದ್ಕೊಂಡು ಮಾಡ್ಕೊಳ್ತಾ ಹೋದರು ಅಂದರೆ ಇದು ಸಿನಿಮಾ ಶೂಟಿಂಗಾ ಅಥವಾ ನಾವು ಮನೇಲಿ ದಿವಾನ ಅನ್ನಿಸ್ತಾ ಇತ್ತು. ಮನೆ ಯಜಮಾನರು ಯಾವತ್ತೂ ಚೆನ್ನಾಗಿದ್ದರೆ ಮನೆ ಅಟ್ಮಾಸ್ಫಿಯರು ಚೆನ್ನಾಗಿರುತ್ತೆ, ಅದರಿಂದ ಬರೋ ಫಲಗಳು ಚೆನ್ನಾಗಿರುತ್ತೆ ಅನ್ನೋದು ಗಾಳಿಪಲ ಸಾಕ್ಷಿ. ಯೋಗರಾಜ್, ಐ ಆಮ್ ಥ್ಯಾಂಕ್ಫುಲ್ ಟು ಯು. ರಮೇಶ್, ನಿಮಗೆ ನಾನು ಗೆಸ್ಟಾಗಿ ಬಂದಿದ್ದೆ, ಗೆಸ್ಟಾಗಿ ಹೋದೆ, ಅಲ್ಲಿ ನೋಡೇ ಇರಲಿಲ್ಲ ನಾನು ನಿಮ್ಮನ್ನು. ಇವತ್ತೇ ನಾನು ನೋಡಿದ್ದು ಆ್ಯಸ್ ರಮೇಶ್, ಪ್ರೊಡ್ಯೂಸರ್ ಆಫ್ ಗಾಳಿಪಟ. ಸೋ ನೈಸ್ ಯು ಹ್ಯಾವ್ ಡನ್. ಇಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಎಷ್ಟು ಮಾಡ್ಕೊಂಡು ಹೋಗ್ತಿದ್ರು. ಸುರೇಶ್ ಆಗಲಿ, ರವಿಶಂಕರ್ ಆಗಲಿ, ಪಾತಾಜೆ ಅದು ಬೇಕಾದಷ್ಟು ಹೇಳಬೇಕಾಗುತ್ತೆ, ಆಮೇಲೆ ಹೇಳ್ತೀನಿ. ಒಟ್ಟಿನಲ್ಲಿ ಭಾಳ ವರ್ಷ ಆದಮೇಲೆ ಒಂದು ಸಿನಿಮಾ ಸಕ್ಸಸ್ ಅನ್ನೋದನ್ನು ನೋಡಿ ಅದರಲ್ಲಿ ನಾವು ಇದ್ದು ಒಂದು ಅಳಿಲ್ ಪಾತ್ರ ಇರ್ಬೋದು, ಆದರೆ ಆ ಸಕ್ಸಸ್ ಸಿಕ್ಕಾಗ ಇಡೀ ಮನೆ ಎಷ್ಟು ಸಂತೋಷವಾಗಿದೆ
ಅಷ್ಟೇ ಸಂತೋಷವಾಗಿತ್ತು. ಈ ಸಂತೋಷಕ್ಕೆಲ್ಲ ಕಾರಣವಾದ ಯೋಗರಾಜ್, ನಾನು ಶ್ರೀನಾಥ್ ಅಂತ ಇದ್ದೀನಿ. ಈ ಸೀಕ್ವಲ್ಗಳು ಅದೇನೇನೋ ರಮೇಶ್ ಗ್ಯಾಪ್ಸಿಪ್ಪ ಅವ್ರಿಗೆ, ಪಾಪ ಅವ್ರು ತುಂಬ ಬ್ಯುಸಿ ಇರ್ತಾರೆ, ಅದು ಗ್ಯಾಪ್ಸಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.